ಸೊ ಹೆಸ್ರನ್ನ ಬೇಕಂತ ತಗೊಂಡಿದ್ದೀನಿ ಈ ಹೆಸರು ಮೂವತ್ತೊಂದು ವರ್ಷದಿಂದ ಮೂವತ್ತೇಳು ವರ್ಷದಲ್ಲಿ ಈ ಟೈಮಲ್ಲಿ ಎಸ್ಪೆಷಲಿ ಮೂವತ್ತೊಂದನೇ ವರ್ಷ ಆದಾಗ ನಿಮಗೆ ಒಂದು ರಿಕವರ್ ಮಾಡ್ಕೊಳ್ಳೋಕೆ ಆಗೋಲ್ಲ ಆ ರೀತಿ ಒಂದು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೂವತ್ತಿಂದ ಮೂವತ್ತೇಳನೇ ವರ್ಷದವರೆಗೂ ನಿಮ್ಮ ಲೈಫಲ್ಲಿ ಒಂದು ಸ್ಟ್ರಗ್ಲಿಂಗ್ ಟೈಮ್ ಇದು ತುಂಬ ಅಂಥ ಟೈಮ್ ಸೊ ಈ ರೀತಿ ಏನಾದ್ರು ಆಗ್ತಿತ್ತು ಥರ ಆಗಿದೆ ಅಂತಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೆಕೆಂಡ್ ಬಂದು ನೀವು ಫ್ರೀಡಮ್ ಲವರ್ ಆಯಿತಾ ಸೊ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನ ನಿಮ್ಮನ್ನ ಕೂಡಕ್ಕಾಗಲ್ಲ ನಿಮ್ಮ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಮಾಡೋದು ವ್ಯಾಪಾರ ಮಾಡೋದು ತುಂಬ ಇಷ್ಟ ದುಡ್ಡು ಕಾಸು ಸ್ವಂತ ನಿಮ್ಮ ರೀತಿಯಲ್ಲೇ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ ಒಂದು ಕಡೆ ಕೂರೋಕೆ ಇಷ್ಟ ಇರೋಲ್ಲ ಸೊ ತುಂಬ ಓಡಾಡ್ತೀರಾ ಟ್ರಾವೆಲ್ ಮಾಡೋದು ಇಷ್ಟ ಇರುತ್ತೆ ಫ್ರೀಯಾಗಿರೋಕೆ ಇಷ್ಟಪಡ್ತೀರಾ ಯಾರ ಜೊತೆನೂ ಒಂದು ಒಬ್ಬರ ಹಂಗಲ್ಲಿ ಬದುಕೋ ಒಂದು ಆಸೆ ಇರೋದಿಲ್ಲ ಮಾತು ಚೆನ್ನಾಗಿರುತ್ತೆ ತುಂಬ ರಫ್ ಇರ್ತೀರ ಕ್ಲೋಸ್ ಸರ್ಕಲಲ್ಲಿ ನಿಮಗೆ ಜೊತೆಲಿ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಮಾತ್ರ ಓಪನ್ ಅಪ್ ಆಗ್ತೀರಾ ಬಟ್ ಓವರ್ ಆಲ್ ಬಂದು ನಿಮ್ಮ ಒಂದು ಡಿಸಿಪ್ಲಿನ್ ತುಂಬ ಡಿಸಿಪ್ಲಿನ್ ಆಗಿರ್ತೀರ ನಿಮ್ಮನ್ನ ನೀವು ತುಂಬ ಮೇಲೆ ನೋಡೋಕೆ ಇಷ್ಟಪಡ್ತೀರ ಆ ರೀತಿ ಹೆಸರು ಇದು ನಿಮ್ಮನ್ನು ನೀವು ಎಷ್ಟು ಖುಷಿ ಪಡೋವಂಥವ್ರು ಇದನ್ನ ಇದು ಯೂಸ್ ಮಾಡಿ ಟೋಟಲ್ ಮೂವತ್ತೊಂದು ಬಂದು ನಾಲ್ಕು ಸೊ ಆರೋಗ್ಯ ಸಮಸ್ಯೆ ಆ್ಯಕ್ಸಿಡೆಂಟ್ನ ಕೂಡ ಪ್ರಮೋಟ್ ಮಾಡುತ್ತೆ ಸೊ ಇದು ನೇಮ್ ಕರೆಕ್ಷನ್ ಬಂದು ಸೀದಾ ಬಂದು ತರ್ಟಿ ಒನ್ ಎಟ್ಟು ಟೋಟಲ್ ಅದು ಆ ಒಂದು ಪ್ರಾಬ್ಲಮ್ ಕಾಣಿಸ್ಬಾರ್ದು ಅಂತಿತ್ತು ಅಂದರೆ ಮಕ್ಕಳಿಗೆ ಏನಾದರೂ ಮಿಸ್ ಆಗಿನ ಹೆಸರು ಇಟ್ಟಿದ್ದೀರಿ ಅಂದರೆ ಸಂದೀಪನ ಸಂದೀಪ ಅಂತ ಮಾಡಿ ಓಕೆನಾ ಸಂದೀಪ್ ಅಂತಿರೋದನ್ನ ಪಿ ಎ ಕೊನೆಯಲ್ಲಿ ಏನೇ ಸೇರಿಸಿ ಅದರಿಂದ ನಿಮ್ಮದು ಈ ಒಂದೇನು ಎಫೆಕ್ಟ್ ಹೇಳಿದೆ ಅದ್ರ ಎಫೆಕ್ಟ್ ಕಮ್ಮಿ ಆಗುತ್ತೆ ಕರಿಬೇಕಾದ್ರೂ ಕೂಡ ಸಂದೀಪಲ್ಲ ಸಂದೀಪ ಅಂತಲೇ ಕರೀಬೇಕು ಕೆಲವು ಸಲ ಏನಾಗಿರುತ್ತೆ ಅಂದರೆ ಸಂದೀಪ್ ಅಂತ ಹೆಸರಿಟ್ಟಿರ್ತೀವಿ ಬಟ್ ಕರಿಬೇಕಾದ್ರೆ ಸಂದೀಪ ಅಂತ ಕರಿತೀವಿ ಸುಮಾರು ವಿಷಯದಲ್ಲಿ ವಿಷಯದಲ್ಲಿದ್ದಾರ ನಂದೀಪ ದಿಲೀಪ ಇದರಲ್ಲೆಲ್ಲ ನಾನು ನೋಡಿದ್ದೀನಿ ಕರಿಬೇಕಾದ್ರೆ ಪಾನಾದ ಪದಗಳನ್ನ ಸೇರಿಸ್ತಾರೆ ಯಾರಾದರೂ ಇದಕ್ಕೆ ಅದೇ ರೀತಿ ಕರಿತ ತುಂಬ ಒಳ್ಳೆಯದು ಸೊ ಇದು ಪರಿಹಾರ ರೀತಿ ನಿಮಗೆ ಕೆಲಸ ಮಾಡುತ್ತೆ ಬಟ್ ಸಂದೀಪ್ ಅಂತಲೇ ಜಾಸ್ತಿ ಕರಿತಾ ಇದ್ದೀರಾ ಅಂತಂದರೆ ಮೂವತ್ತರಿಂದ ಮೂವತ್ತೇಳನಿದೆ ಅದು ಲೈಫಲ್ಲಿ ಒಂದು ಕ್ರೂಷಿಯಲ್ ಟೈಮ್ ಥರ ಇರುತ್ತೆ ಆ ಟೈಮಲ್ಲಿ ಸಿಂಗಲ್ಲಾಗಿ ಫೈಟ್ ಮಾಡಬೇಕಾಗಿ ಬರುತ್ತೆ ನೀವು ಸೊ ಇಮಿಡಿಯೇಟ್ ಕರೆಕ್ಷನ್ ಬಂದು ಒಂದು ಏನೋ ಎಕ್ಸ್ಟ್ರಾ ಸೇರಿಸಿ ಯಾರು ನಿಮಗೆ ಕರಿತಾರೋ ಬಿಡ್ತಾರೋ ನೀವು ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಬರೋದು ಆ್ಯಕ್ಟಿವೇಟ್ ಯಾವ ರೀತಿ ಮಾಡೋದಂತ ಅದು ಈ ಮೆಸೇಜ್ ಮಾಡಿ ನನಗೆ ಈ ನಂಬರಿಗೆ ನಾನು ನಿಮ್ಮೊಂದು ಲಿಂಕ್ ಕಳಿಸ್ಕೊಡ್ತೀನಿ ಅಲ್ಲಿ ಫುಲ್ ಎಲ್ಲ ಪಾಯಿಂಟ್ಸ್ ಎಲ್ಲ ಕೊಡ್ತಿದ್ದೀನಿ ಯಾವ ರೀತಿ ಬರೀಬೇಕು ಯಾವ ರೀತಿ ಬರೆದು ಬರೆದು ಆಕ್ಟಿವೇಟ್ ಮಾಡಬೇಕು ಯಾವ ಕಲರ್ ಪೆನ್ ಉಪಯೋಗಿಸ್ಬೇಕು ಸೊ ಯಾವ ವ್ಯಕ್ತಿ ಯಾವ ಇದು ಮಾಡಬೇಕು ಅದೆಲ್ಲ ನಾನು ನಿಮಗೆ ಮೆಸೇಜಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಆ್ಯಕ್ಟಿವೇಟ್ ಯಾವ ರೀತಿ ಮಾಡಬೇಕು ಆ್ಯಕ್ಟಿವೇಷನ್ ಅಂದರೆ ಏನದೆಲ್ಲ ಕೂಡ ನಾನು ನಿಮಗೆ ಲಿಂಕಲ್ಲಿ ಕಳಿಸ್ಕೊಡ್ತೀನಿ ಅದು ನೋಡಿಕೊಂಡು ನಿಮಗೆ ಅದನ್ನು ಪ್ರಾಕ್ಟೀಸ್ ಮಾಡಿ ಸೊ ಬರೆಯೋದು ತುಂಬ ಇಂಪಾರ್ಟೆಂಟು ಬರೆದ್ರೆ ನೀವೇ ಆ್ಯಕ್ಟಿವೇಟ್ ಮಾಡ್ದಂಗೆ ಬೇರೆ ಯಾರನ್ನೂ ಡಿಪೆಂಡ್ ಆಗದಿರೋ ರೀತಿ ಬೇರೆ ಯಾರೋ ಕರಿಯೋಕ್ಕೂ ಕರೆದು ಎಫೆಕ್ಟ್ ಆಗೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನೀವೇ ಡೈಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಒಂದು ಹೊಸ ಹೆಸರು ಏನಿದೆ ಅದರ ಎಫೆಕ್ಟ್ ನಿಮಗೆ ಜೀವನದಲ್ಲಿ ತೋರಿಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾರಿಗೆ ಸಮಸ್ಯೆ ಕಾಣಿಸಿದವರು ಸಂದೀಪ ಅನ್ನೋ ಹೆಸರನ್ನು ಉಪಯೋಗಿಸುತ್ತೆ